ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿ ತನಗೆ ಬಂದು. ಒಳ್ಳೆ ನಾಟಿ ಕೋಳಿ ಸಾರು, ಅದರ ಜೊತೆಗೆ ಆಗತಾನೆ ತೆಗೆದ ಬಿಸಿ ಬಿಸಿ ರಾಗಿ ಮುದ್ದೆ, ಹಾಗೆ ಕೂತ್ಕೊಂಡು ತಿಂತ ಇದ್ರೆ ಯಾವ ಫೈವ್ ಸ್ಟಾರ್ ಹೋಟೆಲ್ ಊಟನೂ ಬೇಡ ಅನ್ಸತ್ತೆ. ಅಂದ ಹಾಗೆ ಇವರೆಲ್ಲ ಇಷ್ಟೊಂದು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಿರೋದನ್ನ ನೋಡಿ ಇದ್ಯಾವುದೋ ಮದ್ವೆನೋ ಸಮಾರಂಭದ ಬಾಡೂಟವೋ ಅನ್ಕೋಬಿಡ್ರಿ. ಇದೊಂದು ಸ್ಪರ್ಧೆ, ಅರೆರೆ ಇದ್ಯಾವುದು ಊಟದ ಸ್ಪರ್ಧೆ ಅಂತೀರಾ? ಈ ಸ್ಟೋರಿ ನೋಡಿ. ಕೆತ್ತನಹಳ್ಳಿ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಡಿ ರವಿಕುಮಾರ್ ನೇತೃತ್ವದಲ್ಲಿ ವಿಶೇಷ ಕಾರ್ಯಕ್ರಮ. ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಟಗರು, ನಾಟಿ ಕೋಳಿಗಳನ್ನೇ ಬಹುಮಾನಗಳನ್ನಾಗಿ ಕೊಟ್ಟು ಸನ್ಮಾನ. ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಕಿತ್ತನಹಳ್ಳಿ ಪಂಚಾಯಿತಿಯ ಅವ್ವೇರಹಳ್ಳಿಯಲ್ಲಿ ನಡೆದ ಗ್ರಾಮೀಣ ನಾಟಿ ಕೋಳಿ ಸಾರು ಹಾಗೂ ಮುದ್ದೆ ಊಟದ ಸ್ಪರ್ಧೆ ಇದು. ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಡಿ ರವಿಕುಮಾರ್ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮ ತುಂಬಾನೇ ವಿಶೇಷವಾಗಿತ್ತು. ದಾಸನಪುರ ಹೋಬಳಿಯ ಕಿತ್ತನಹಳ್ಳಿ, ಸೊಂಡೇಕೊಪ್ಪ, ಕಡಬಗೆರೆ ಹಾಗೂ ಮಾಚೋಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅಭ್ಯರ್ಥಿಗಳಿಗೆ ಭಾಗವಹಿಸುವ ಅವಕಾಶ ಕಲ್ಪಿಸಿದ್ದ ಡಿ ರವಿಕುಮಾರ್ ತಂಡ ವಿಜೇತರಿಗೆ ಟಗರು, ನಾಟಿ ಕೋಳಿಗಳನ್ನೇ ಬಹುಮಾನಗಳನ್ನಾಗಿ ಕೊಟ್ಟು ಸನ್ಮಾನ ಮಾಡಿ ಹೇಳಿದ್ದಿಷ್ಟು. ನಮ್ಮ ವೇರಳ್ಳಿ ಯುವಕರು ಹಾಗೂ ಎಲ್ಲ ಗ್ರಾಮಸ್ಥರು ಹಾಗೂ ನಮ್ಮ ಪಕ್ಕದ ರಾವತಳ್ಳಿಯ ರಾಜಣ್ಣ ಮತ್ತು ಮಾರೇಗೌಡರು, ನಮ್ಮ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು, ಪ್ರತಿಯೊಬ್ಬರ ಸಹಕಾರದಿಂದ ಏನಿವತ್ತು ನಾಟಿ ಕೋಳಿ ಸ್ಪರ್ಧೆಯನ್ನು ಏನು ಏರ್ಪಡಿಸಿದ್ದೀವಿ. ಇದರಲ್ಲಿ ನಮ್ಮ ನಾಲ್ಕು ಗ್ರಾಮ ಪಂಚಾಯಿತಿಯ 17 ಸ್ಪರ್ಧಿಗಳು ಭಾಗವಹಿಸಿದರು. 17 ಸ್ಪರ್ಧಿಗಳಲ್ಲಿ ನಮ್ಮ ಕಿತ್ತನಹಳ್ಳಿ ಗ್ರಾಮದ ದುಗ್ಲಯ್ಯ ಅವರು ಮೊದಲನೇ ಬಹುಮಾನ ಗೆದ್ದಿದ್ದಾರೆ. ಹಾಗೂ ನಮ್ಮ ಅವಿರಳ್ಳಿ ಗ್ರಾಮದ ಹನುಮಂತಪ್ಪ ಅವರು, ನಮ್ಮ ಮಲ್ಸಂದ್ರ ಗ್ರಾಮದ ನಾರಾಯಣಪ್ಪ ಅವರು ಹಾಗೂ ಇವರಿಬ್ಬರು ಸೇರಿ 7ನೇ ಬಹುಮಾನ ಸಮನಾಗಿ ಹಂಚ್ಕೊಂಡಿದ್ದಾರೆ. ಮತ್ತು 3ನೇ ಬಹುಮಾನ ನಮ್ಮ ಲಕ್ಕೇನಹಳ್ಳಿ ಉಮೇಶ್ ಅವರು ಗೆದ್ದಿದ್ದಾರೆ. ಇನ್ನು ಮುಂದುವರೆದು ಮಾತನಾಡಿದಂಥ ಡಿ ರವಿಕುಮಾರ್, ನಶಿಸಿ ಹೋಗ್ತಾ ಇದ್ದಂಥ ಹಳೆ ಕಾಲದ ಗ್ರಾಮೀಣ ಕ್ರೀಡೆಗಳನ್ನ ಮತ್ತೆ ಪರಿಚಯಿಸಬೇಕು ಎಂದು ಮಾಡಿದ ಕಾರ್ಯಕ್ರಮವಿದು. ಯಲಹಂಕ ಕ್ಷೇತ್ರದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಜರುಗುತ್ತಲೇ ಇರುತ್ತವೆ. ಸ್ಪರ್ಧೆಗೆ ಸಹಕರಿಸಿದ ಎಲ್ಲಾ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಈ ಸ್ಪರ್ಧೆ ಏನಂದ್ರೆ ಬರೀ ಕ್ರೀಡೆ ಅಲ್ಲದೇ ನಮ್ಮ ಗ್ರಾಮೀಣ ಹಳೆಯದು ನಮ್ಮ ಪ್ರತಿಯೊಂದು ಏನು ಹಿಂದೆಗಡೆ ನಶಿಸಿ ಓದಿತ್ತು ಆ ಎಲ್ಲದನ್ನು ಜನಗಳು ಪರಿಚಯ ಮಾಡ್ಕೊಂಡು ಕೊಡಬೇಕು ಅಂತ ನಮ್ಮೆಲ್ಲ ಯುವಕರು ಸೇರಿ ಈ ಕಾರ್ಯಕ್ರಮನ ಮಾಡಿದ್ರು. ಎಲ್ಲರಿಗೂ ಈಗೇನು ಇಷ್ಟೆಲ್ಲ ಆಗೈತೆ, ಇದರಿಂದ ಪ್ರತಿಯೊಬ್ಬರೂ ಪ್ರೋತ್ಸಾಹಿಕರಾಗಿ ಈ ಥರ ಸ್ಪರ್ಧೆಗಳನ್ನ ಮಾಡಲಿ ಅಂತ ಜನಗಳ ಹತ್ರ ಕೇಳ್ಕೊಂತ ನಮ್ಮ ಯಲಹಂಕ ಗ್ರಾಮದಲ್ಲೇ ಯಲಹಂಕ ಕ್ಷೇತ್ರದ ಇದು ಮೊದಲನೇದು ಸ್ಪರ್ಧೆ ಆಗಿರೋದ್ರಿಂದ ಇನ್ನು ನೆಕ್ಸ್ಟು ಇದೇ ರೀತಿ ಮಾಡ್ತೀನಿ ಅಂತ ಹುಡುಗರು ಮಾತಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಒಂದು ಡೇಟ್ ಫಿಕ್ಸ್ ಮಾಡಿ ನಮ್ಮ ಕ್ಷೇತ್ರ ವ್ಯಾಪ್ತಿಯೋ ಈ ಥರ ಪ್ರೋಗ್ರಾಮ್ನ ಮಾಡ್ತೀವಿ. ಏನಿವತ್ತು ಮನಸ್ಸಿಗೆ ಖುಷಿಯಾಗೈತೆ, ಪ್ರತಿಯೊಂದು ಇದರ ಈ ರೀತಿ ಸ್ಪರ್ಧೆ ಇದು ಪ್ರೋಗ್ರಾಮ್ ಸಕ್ಸಸ್ ಆಗಿರೋದ್ರಿಂದ ಇಲ್ಲಿ ಬಂದಂಥ ಎಲ್ಲ ಸ್ಪರ್ಧಿಗಳಿಗೂ ಇಲ್ಲಿ ಭಾಗವಹಿಸಿದ ಜನಗಳಿಗೂ ಕೊಟ್ಟು ಎಲ್ಲ ನಮ್ಮ ಸ್ನೇಹಿತರಿಗೂ ವಂದ್ಯಗಳನ್ನ ಅರ್ಪಿಸಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಾಟಿ ಕೋಳಿ ರಾಗಿ ಮುದ್ದೆ ಊಟದ ಸ್ಪರ್ಧೆನ ನಾವು ತುಂಬಾ ದಿನ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಅದಕ್ಕೆ ಜನಗಳಿಂದ ಎಲ್ಲ ಒಳ್ಳೆ ಸ್ಪಂದನೆ ಸಿಕ್ಕಿದೆ. 17 ಜನ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಫಸ್ಟ್ನೇ ಬಹುಮಾನ ಒಂದು ಕುಡಿ ಟಗರನ್ನ ಇಟ್ಟಿದ್ವಿ. 2ನೇ ಬಹುಮಾನ 4 ಕೋಳಿ ಇಟ್ಟಿದ್ವಿ. ಅದರಲ್ಲಿ ಇಬ್ರು ಸಮ ಈಕ್ವಲ್ ಆಗಿ ಬಂದು ಅವ್ರಿಬ್ರಿಗೆ 2ನೇ ಬಹುಮಾನ ಡಿವೈಡ್ ಮಾಡಿ 2 ಕೋಳಿನ ಕೊಟ್ಟಿದ್ವಿ. 3ನೇ ಬಹುಮಾನ 2 ಕೋಳಿನ ಕೊಟ್ಟಿದ್ವಿ. ಇದಕ್ಕೆಲ್ಲಕ್ಕೂ ನಮ್ಗೆ ನಮ್ಮ ರವೇಣ್ಣ ಅವರು, ನಮ್ಮ ಗ್ರಾಮದ ಜನ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ಜನ ನಮಗೆ ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟು ಯಾವುದೇ ತೊಂದರೆ ಇಲ್ಲದಂತೆ ಕಾರ್ಯ ಮಾಡಿಕೊಟ್ಟವ್ರೆ, ಎಲ್ಲರಿಗೂ ನಮ್ಮ ಅಭಿನಂದನೆಗಳು. ಆ ಹಳ್ಳಿ ಸೊಗಡು ಅನ್ನೋ ಉದ್ದೇಶಕ್ಕೋಸ್ಕರ ಹಿಂದೆ ನಡೀತಿದ್ದಂತಹ ಕಾರ್ಯಕ್ರಮಗಳು ನಶಿಸಿ ಹೋಗ್ತಾ ಇರೋದ್ರಿಂದ ಅದು ಯಾವ ರೀತಿ ಇತ್ತು ಏನೋ ಈಗ ಜನಕ್ಕೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾವು ಈ ತರ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದೇವೆ. ಇನ್ನು ಭಾಗವಹಿಸಿದ 17 ಸ್ಪರ್ಧಿಗಳ ಪೈಕಿ ಕೀರ್ತನಹಳ್ಳಿ ಗ್ರಾಮದ ದಗ್ಲಯ್ಯ 300 ಗ್ರಾಂನ 9 ಮುದ್ದೆಗಳನ್ನು ತಿನ್ನುವ ಮೂಲಕ ಮೊದಲ ಬಹುಮಾನ ಟಗರು ಗೆದ್ದರೆ,
ಎರಡನೇ ಬಹುಮಾನವನ್ನ ಅವ್ವೇರಹಳ್ಳಿ ಗ್ರಾಮದ ಹನುಮಂತಪ್ಪ, ಮಲ್ಲಸಂದ್ರ ಗ್ರಾಮದ ನಾರಾಯಣಪ್ಪ ಸಮನಾಗಿ ನಾಲ್ಕು ನಾಟಿ ಕೋಳಿಗಳನ್ನ ಪಡೆದುಕೊಂಡ್ರು. ಇನ್ನು ಮೂರನೇ ಬಹುಮಾನವನ್ನ ಲಕ್ಕೇನಹಳ್ಳಿ ಉಮೇಶ್ ಗೆದ್ದು ಎರಡು ನಾಟಿ ಕೋಳಿಗಳನ್ನ ತಮ್ಮದಾಗಿಸಿಕೊಂಡ್ರು. ಸ್ಪರ್ಧೆ ನೋಡಲು ಅಕ್ಕಪಕ್ಕದ ನೂರಾರು ಗ್ರಾಮಸ್ಥರು ಬಂದಿದ್ದು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾಳುಗಳಿಗೆ ಹುರಿದುಂಬಿಸಿದ್ರು. ಒಟ್ಟಿನಲ್ಲಿ ಗ್ರಾಮೀಣ ಕ್ರೀಡೆಯನ್ನ ನಶಿಸಿ ಹೋಗದಂತೆ ಮತ್ತೆ ಪರಿಚಯಿಸಿ ಸ್ಪರ್ಧೆಯನ್ನ ಯಶಸ್ವಿಯಾಗಿಸಿದ ರವಿಕುಮಾರ್ ತಂಡಕ್ಕೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗಿದೆ. ಅನಿಲ್ ಎಂ, ಜನಶಕ್ತಿ ನ್ಯೂಸ್, ಬೆಂಗಳೂರು.